ಬಳ್ಳಾರಿ ಕಾಲುವೆ ವಿಚಾರದಲ್ಲಿ ಕ್ರೆಡಿಟ್ ಫೈಟ್ ತಾರಕಕ್ಕೇರಿದೆ. ಕಾಲುವೆ ದುರಸ್ತಿ ಕಾರ್ಯ ರಾಜಕೀಯ ಅಲ್ಲ ಅಂದ್ರೂ ಕೌಂಟರ್ ಮಾತ್ರ ಒಬ್ಬರಿಗೊಬ್ಬರು ಕೊಟ್ಕೊತಾ ಇದ್ದಾರೆ. ಶಾಸಕ ನಾಗೇಂದ್ರಗೆ ಕೌಂಟರ್ಗೆ ಮುಂದಾದ್ರ ಸಚಿವ ರಾಮಲು. ಅಕ್ಟೋಬರ್ 29 ರಂದು ಶಾಸಕ ನಾಗೇಂದ್ರ ಭೇಟಿ ಬಳಿಕ ಸಚಿವರನ್ನ ಭೇಟಿ ಮಾಡಿದ್ದಾರೆ. ನವೆಂಬರ್ 1 ಕ್ಕೆ ಮಧ್ಯಾಹ್ನ ದಿಢೀರನೆ ಭೇಟಿ ಕೊಟ್ಟು ಶ್ರೀರಾಮಲು ವಾಸ್ತವ್ಯ ಹೂಡಿದ್ರು. 50 ಗಂಟೆ ನದಿ ಬಳಿ ವಾಸ್ತವ್ಯ ಹೂಡಿ ಶಾಸಕ ನಾಗೇಂದ್ರಗೆ ಠಕ್ಕರನ್ನ ಕೊಟ್ಟರ ಸಚಿವ ಶ್ರೀರಾಮಲು. ಕಾಲುವೆಗೆ ನೀರು ಹರಿಸಿ ಕ್ರೆಡಿಟ್ ವಾರ್ಗೆ ಮುಂದಾದ್ರ ರಾಮಲು. ಗ್ರಾಮೀಣ ಕ್ಷೇತ್ರದ ಜನರನ್ನ ಸೆಳೆಯುವುದಕ್ಕೆ ರಾಮಲು ಮುಂದಾದ್ರ. 25 ದಿನ ಕಾಮಗಾರಿ ನಡೆಯುತ್ತಾ ಇದ್ದಾಗ ಬರದವರು ಈಗ ಬಂದಿದ್ದಾರೆ ಅಂತ ಸಚಿವ ಶ್ರೀರಾಮಲು ನಡೆಗೆ ಶಾಸಕ ನಾಗೇಂದ್ರ ಲೇವಡಿ ಮಾಡಿದ್ದಾರೆ. ಕ್ರೆಡಿಟ್ ಗೋಸ್ಕರ ಇಬ್ರು ಕೂಡ ಫೈಟ್ ಮಾಡಿದ್ರು, ಅದೇನೇ ಇರಬಹುದು. ಇಬ್ಬರ ಜಗಳದಿಂದ ನೀರಂತೂ ಹರಿದಿದೆ. ಆ ಭಾಗದ ಜನರಿಗಂತೂ ಅನುಕೂಲ ಆಗಿದೆ, ಆದರೆ ಇವರಿಬ್ಬರು ಕೂಡ ಕ್ರೆಡಿಟ್ ಗೋಸ್ಕರ ಫೈಟ್ ಅನ್ನ ನಡೆಸ್ತಾ ಇದ್ದಾರೆ. ಆದರೆ ಮೊದಲು ಹೋಗಿದ್ದು ನಾಗೇಂದ್ರ, ಆಮೇಲೆ ಶ್ರೀ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ರಾಮಲ್ ಅವರು ತೆರಳಿದ್ದಾರೆ, ಅವರು ಆಗ ಬರೆದವರು ಈಗ ಬಂದಿದ್ದಾರೆ, ಕೇವಲ ಕ್ರೆಡಿಟ್ ಗೋಸ್ಕರ ಬಂದಿದ್ದಾರೆ ಅಂತ ನಾಗೇಂದ್ರ ಲೇವಡಿ ಮಾಡಿದ್ದಾರೆ. ಗ್ರಾಮೀಣ ಕ್ಷೇತ್ರದ ಜನರನ್ನ ಸೆಳೆಯುವುದಕ್ಕೆ ಶ್ರೀರಾಮಲು ಈ ರೀತಿಯಾಗಿ ಐಡಿಯಾ ಮಾಡಿದ್ರ. 25 ದಿನ ಕಾಮಗಾರಿ ನಡೀತಿದ್ದಾಗ ಬರೆದವರು ಈಗ ಬಂದಿದ್ದಾರೆ ಅಂತ ನಾಗೇಂದ್ರ ಲೇವಡಿ ಮಾಡಿದ್ದಾರೆ. ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ, ಇಬ್ಬರ ಜಗಳ ಏನೇ ಇದ್ರು ಅದರಿಂದ ಜನರಿಗಂತೂ ಲಾಭ ಆಗಿದೆ, ಆದ್ರೆ ನಾಗೇಂದ್ರ ಅವರು ಹೇಳೋದು 25 ದಿನ ಕಾಮಗಾರಿ ನಡೀತಾ ಇದ್ದಾಗ ಬರದೇ ಇದ್ದವರು ಕೊನೆಗೆ ಬಂದುಬಿಟ್ಟು ಇವರು ಕ್ರೆಡಿಟ್ ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಶಾಸಕ ನಾಗೇಂದ್ರ ರಾಮಲು ಅವರ ನಡೆಯನ್ನ ಯಾವ ರೀತಿಯಾಗಿ ಲೇವಡಿ ಮಾಡಿದ್ದಾರೆ. ಜನ್ವಿ, ಪ್ರಮುಖವಾಗಿ ಬಳ್ಳಾರಿಯ ರಾಜಕಾರಣ ಈಗ ಕಾಲುವೆ ಪಾಲಿಟಿಕ್ಸ್ ಅನ್ನುವಂಥ ಒಂದು ರೀತಿಯಲ್ಲಿ ಆರಂಭ ಆಗಿರುವಂಥದ್ದು, ಅಂದರೆ ಬಳ್ಳಾರಿ ಉಸ್ತುವಾರಿ ಸಚಿವ ರಾಮಲು ಮತ್ತು ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರ ನಡುವೆ ಈ ಒಂದು ಕ್ರೆಡಿಟ್ ವಾರ್ ಕೂಡ ಈಗ ಶುರುವಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗ ಕಳೆದ 2-3 ತಿಂಗಳಿಂದಲೂ ಕೂಡ ಬಳ್ಳಾರಿ ಮತ್ತು ವಿಜಯನಗರ ಭಾಗದಲ್ಲಿ ನಿರಂತರವಾಗಿ ಮಳೆ ಕೂಡ ಸುರಿತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹಳ್ಳಕೊಳ್ಳಗಳು ತುಂಬೇರಿದ ಪರಿಣಾಮವಾಗಿ ವೇದಾವತಿಯಲ್ಲಿ ನದಿಗೆ ಅಡ್ಡಲಾಗಿರುವಂಥ ಏನು ತುಂಗಭದ್ರಾ ಮೇಲ್ಸೇತುವೆ ಕೆಲವೊಂದಿಷ್ಟು ಫಿಲ್ಲರ್ಗಳು ಏನು ಶಿಥಿಲಾವಸ್ಥೆಗೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬಿಡಿಹಳ್ಳಿ ಬಳಿ ಇರುವಂಥ ಏನು ವೇದಾವತಿ ನದಿ ಇದೆ, ಇದಕ್ಕೆ ಅಡ್ಡಲಾಗಿ ಈ ಕಾಲುವೆ ಮೇಲ್ಸೇತುವೆ ಇದೆ. ಈ ಒಂದು ಕಾಲುವೆ ಮೇಲ್ಸೇತುವೆ 58 ಪಿಲ್ಲರ್ಗಳ ಪೈಕಿ 3 ಪಿಲ್ಲರ್ಗಳು ಸಂಪೂರ್ಣವಾಗಿ ಶೀತಲಾವಸ್ಥೆ ಇರುವಂಥದ್ದು. ಹೀಗಾಗಿ ಕಳೆದ 25 ದಿನಗಳಿಂದಲೂ ಕೂಡ ಒಂದು ಕಳಚಿ ಹೋದಂಥ ಅಂದರೆ 15ನೇ ಪಿಲ್ಲರ್ ಅದನ್ನು ಸರಿಪಡಿಸುವ ಒಂದು ಕಾರ್ಯ ಕೂಡ ಈಗಾಗಲೇ ಜಿಲ್ಲಾಡಳಿತ ಕೂಡ ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಆ ಒಂದು ಪಿಲ್ಲರ್ ದುರಸ್ತಿ ಕಾರ್ಯವನ್ನು ಸಂಪೂರ್ಣಗೊಳಿಸಿ ಈಗ ನೀರು ಹರಿಸಿರುವುದು ಎಲ್ಲೊಂದು ಕಡೆ ಪಾಲಿಟಿಕ್ಸ್ ಏನು ಗಿಮಿಕ್ ಕೂಡ ಕಾರಣ ಆಗಿರುವಂಥದ್ದು. ಅಂದರೆ ಈ ಹಿಂದೆ ಕೂಡ ಅಂದರೆ ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಬಿಡಿ ಹಳ್ಳಿ ಏನಿದೆಯಲ್ಲ ಆ ಒಂದು ಹಳ್ಳಿಯಲ್ಲಿ ಈ ಒಂದು ಏನು ಕಾಮಗಾರಿ ಕೂಡ ಕಳೆದ 25 ದಿನಗಳಿಂದ ಕೂಡ ನಡೀತಾ ಇತ್ತು. ಈ ಹಿಂದೆ ಕೂಡ ಅಂದರೆ ಅಕ್ಟೋಬರ್ 29 ರಂದು ಶಾಸಕ ನಾಗೇಂದ್ರ ಅವರು ಕೂಡ ಆ ಒಂದು ಕಾಮಗಾರಿಯ ಸ್ಥಳವನ್ನು ವೀಕ್ಷಣೆ ಮಾಡಿದ್ರು. ಅಲ್ಲಿ